ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಈ ಸಂಚಿಕೆಯಲ್ಲಿ ಸುರಪುರದ ಇತಿಹಾಸದ ಮತ್ತೊಂದು ವಿಷಯವನ್ನು ವಿಡಿಯೋವನ್ನು ನಿಮ್ಮೆದುರಿಗೆ ಹಂಚಿಕೊಳ್ತಾ ಇದ್ದೀನಿ ಸ್ನೇಹಿತರೆ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ದಕ್ಷಿಣ ಭಾರತದ ಮುಂದಾಳತ್ವವನ್ನು ವಹಿಸಿಕೊಂಡಂಥ ನಾಲ್ವಡಿ ವೆಂಕಟಪ್ಪ ನಾಯಕನನ್ನು ಸೋಲಿಸಲೇಬೇಕು ಎಂದು ಬ್ರಿಟಿಷರು ಪಣ ತೊಟ್ಟು ಸುರಪುರ ಸಂಸ್ಥಾನಕ್ಕೆ ಮುತ್ತಿಗೆ ಹಾಕಲು ಪ್ರಯತ್ನಿಸ್ತಾರೆ ಸ್ನೇಹಿತರೆ. ಮುತ್ತಿಗೆ ಹಾಕಬೇಕಾದರೆ ಲಕ್ಷಾಂತರ ಜನ ಸೈನಿಕರನ್ನು ನಾವು ಕರೆದುಕೊಂಡು ಬರಬೇಕು. ಏಕೆಂದರೆ ಈಗಾಗಲೇ ಸುರಪುರದ ರಾಜ ವೆಂಕಟಪ್ಪ ನಾಯಕ ನಮ್ಮ ಅಧಿಕಾರಿಯಾಗಿರುವಂತಹ ಕ್ಯಾಪ್ಟನ್ ನ್ಯೂಬೇರಿಯನ್ನ ಕೊಂದಂತಹ ಇತಿಹಾಸವನ್ನು ತಿಳಿದುಕೊಂಡ ನಾವೆಲ್ಲ ಲಕ್ಷಾಂತರ ಜನ ಸೈನಿಕರನ್ನು ಕರೆದುಕೊಂಡು ನಾವು ಬ್ರಿಟಿಷ್ ಅಧಿಕಾರಿಗಳನ್ನು ಕರೆದುಕೊಂಡು ಸುರಪುರದ ರಾಜನ ಹತ್ರ ಯುದ್ಧಕ್ಕೆ ಬರಬೇಕು ಅಂತ ಸನ್ನದ್ಧರಾಗ್ತಾರೆ ಸ್ನೇಹಿತರೆ. ಸನ್ನದ್ಧರಾಗದ ಅಷ್ಟೇ ಅಲ್ಲ, ಇವತ್ತು ನಾವು ನೋಡುತ್ತಿರುವಂತಹ ಬಂಗಲೆ ಬ್ರಿಟಿಷರು ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ತಂಡೋಪತಂಡವಾಗಿ ಯುದ್ಧಕ್ಕೆ ಬಂದಾಗ ಮಾತ್ರ ರಾಜನನ್ನು ಸೋಲಿಸಲು ಸಾಧ್ಯ. ಏಕೆಂದರೆ ಒಂದೇ ತಂಡದಿಂದ ನಾವು ಯುದ್ಧವನ್ನು ಮಾಡಲು ಸಾಧ್ಯವಿಲ್ಲ. ಎಷ್ಟೋ ತಿಂಗಳುಗಳವರೆಗೆ ಯುದ್ಧವನ್ನು ಮಾಡುವಂಥ ಸಂದರ್ಭ ನಮಗೆ ಎದುರಾಗುತ್ತದೆ ಎನ್ನುವುದನ್ನು ತಿಳಿದುಕೊಂಡಂಥ ಬ್ರಿಟಿಷರು ಒಂದು ತಂಡ ವಿರಾಮದಲ್ಲಿರಬೇಕು, ಇನ್ನೊಂದು ತಂಡವಾಗಿ ಅಟ್ಯಾಕ್ ಮಾಡಬೇಕು ಎನ್ನುವಂಥ ದೃಷ್ಟಿಕೋನ ಇಟ್ಟುಕೊಂಡು ಸುರಪುರದ ಹತ್ತಿರದಲ್ಲೇ ಇರುವಂಥ ಈ ಒಂದು ಯುದ್ಧ ಭೂಮಿಯಲ್ಲಿ ತಮ್ಮ ಬಿಡಾರವನ್ನು ಹೂಡ್ತಾರೆ ಸ್ನೇಹಿತರೆ. ಬಿಡಾರ ಹೂಡಬೇಕಾದ್ರೆ ಹಿಂದಿನ ಕಾಲದಲ್ಲಿ ಬ್ರಿಟಿಷರೇ ಆಗಿರಬಹುದು, ರಾಜರೇ ಆಗಿರಬಹುದು, ಯಾರೇ ವಿರೋಧಿ ರಾಜರೊಂದಿಗೆ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಬಿಡಾರ ಹೂಡಬೇಕಾದ್ರೆ ಟೆಂಟ್ ಹೂಡ್ತಿದ್ರು. ಆದರೆ ಬ್ರಿಟಿಷರು ತಿಂಗಳಾನುಗಟ್ಟಲೆ ರಾಜ ವೆಂಕಟಪ್ಪ ನಾಯಕನೊಂದಿಗೆ ಯುದ್ಧವನ್ನು ಮಾಡುವಂಥ ಸಂದರ್ಭದಲ್ಲಿ ಶಾಶ್ವತವಾಗಿ ಒಂದು ಬಂಗಲೆಯನ್ನು ಕಟ್ಟಿದ್ದಾರೆ. ಇವತ್ತಿನವರೆಗೂ ಕೂಡ ನಾವು ಅದನ್ನು ನೋಡುತ್ತಿರುವಂಥ ಬಂಗಲೆ ಬ್ರಿಟಿಷ್ ಅಧಿಕಾರಿಗಳು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ರಾಜ ವೆಂಕಟಪ್ಪ ನಾಯಕನನ್ನು ಸೋಲಿಸಿದ್ರೆ ಮಾತ್ರ ಇಡೀ ದಕ್ಷಿಣ ಭಾರತವನ್ನು ನಾವು ಸೋಲಿಸಿದಂಗೆ ಆಗುತ್ತದೆ ಎನ್ನುವಂಥ ಮನಸ್ಥಿತಿಯಲ್ಲಿ ಬಂದು ಬಂಗಲೆವನ್ನು ಕಟ್ಟಿ ರಾಜ ವೆಂಕಟಪ್ಪ ನಾಯಕನೊಂದಿಗೆ ಯುದ್ಧವನ್ನು ಮಾಡುತ್ತಿರುವಂಥ ಯುದ್ಧ ಭೂಮಿಯ ಸಂಪೂರ್ಣವಾದ ಮಾಹಿತಿಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ ಸ್ನೇಹಿತರೆ. ಶೂರತ್ವಕ್ಕೆ ಹೆಸರುವಾಸಿಯಾದದ್ದು ಸುರಪುರ. ದಕ್ಷಿಣ ಭಾರತ ಇತಿಹಾಸದಲ್ಲಿ ಸುರಪುರದ ಸಂಸ್ಥಾನ, ಸುರಪುರದ ಆಡಳಿತ, ಅದರಲ್ಲೂ ಕೂಡ 21 ವರ್ಷದ ಯುವ ತರುಣ ನಾಲ್ವಡಿ ವೆಂಕಟಪ್ಪ ನಾಯಕನನ್ನು ಸೋಲಿಸಲೇಬೇಕು ಅಂತ ತಿಳ್ಕೊಂಡು ಇಡೀ ಬ್ರಿಟಿಷ್ ಅಧಿಕಾರಿಗಳ ತಂಡ ರೆಡಿಯಾದಂಥ ಸಂದರ್ಭದಲ್ಲಿ ಬ್ರಿಟಿಷರು ಸುರಪುರದ ಯುದ್ಧ ಭೂಮಿಗೆ ಬರ್ತಾರೆ ಸ್ನೇಹಿತರೆ. ಲಕ್ಷಾಂತರ ಜನ ಬಂದಂತಹ ಯುದ್ಧ ಭೂಮಿಯಲ್ಲಿ ವೆಂಕಟಪ್ಪ ನಾಯಕ 4 ದಿಕ್ಕಿನಲ್ಲಿ ಚದುರಿಸಿ ತನ್ನ ಸೈನಿಕರನ್ನು ಕಳಿಸುವಂಥ ಸಂದರ್ಭದಲ್ಲಿ ವೆಂಕಟಪ್ಪ ನಾಯಕನ ಯುದ್ಧ ನೈಪುಣ್ಯತೆ ಹೇಗಿದೆ, ಯುದ್ಧ ಯಾವ ರೀತಿಯಾಗಿ ಮಾಡ್ತಾ ಇರ್ತಾನೆ ಎನ್ನುವುದನ್ನು ತಿಳಿದುಕೊಳ್ಳಲು ಇನ್ನೂ ಸುರಪುರದ ಸುಮಾರು 50 ಕಿಲೋಮೀಟರ್ ದೂರದಲ್ಲೇ ಇರುವಂತಹ ಸುರಪುರ, ಇನ್ನೂ 50 ಕಿಲೋಮೀಟರ್ ಗುಡ್ಡದ ಒಳಗಡೆ ಸುರಪುರ ಅದ. ಆದರೂ ಕೂಡ ಅದೇ ಅಷ್ಟು ದೂರದಲ್ಲೇ ಬ್ರಿಟಿಷರು ಜಮಾವಣೆಗೊಳ್ತಾರೆ ಸ್ನೇಹಿತರೆ. ವೆಂಕಟಪ್ಪ ನಾಯಕನನ್ನು ಸೋಲಿಸಬೇಕು, ಅರಮನೆಯನ್ನು ವಶಪಡಿಸಿಕೊಳ್ಳಬೇಕು, ಸೋಲನ್ನು ಒಪ್ಪಿಸುವಂತೆ ಮಾಡಬೇಕು, ನಮ್ಮ ಅಧೀನ ರಾಜ್ಯವನ್ನಾಗಿ ಮಾಡಬೇಕು ಸುರಪುರದ ಸಂಸ್ಥಾನ ಅಂತ ತಿಳ್ಕೊಂಡು ಈ ಒಂದು ಸ್ಥಳದಲ್ಲಿ ಬಂದು ಬೀಡು ಬಿಟ್ಟಿರುವಂಥ ಸ್ಥಳ ಈಗ ನಾವು ನೋಡುತ್ತಿರುವಂಥ ಬ್ರಿಟಿಷರ ಬಿಡಾರ ಸ್ನೇಹಿತರೆ. ಎಲ್ಲ ಕಟ್ಟಡವನ್ನು ವೀಕ್ಷಣೆ ಮಾಡಿದಂಥ ನಾವೆಲ್ಲ ಸುರಪುರದ ರಾಜ ನಾಲ್ವಡಿ ವೆಂಕಟಪ್ಪ ನಾಯಕನನ್ನು ಸೋಲಿಸಬೇಕು ಅಂತ ತಿಳ್ಕೊಂಡು ಬ್ರಿಟಿಷರು ಯಾವ ರೀತಿಯಾಗಿ ಸಜ್ಜಾಗಿದ್ದರು ಎಂಬುದು ನಮಗೆ ತಿಳಿತಾ ಇದೆ ಸ್ನೇಹಿತರೆ. ಅಷ್ಟೇ ಅಲ್ಲ, ಎಷ್ಟು ಶೂರತ್ವ ಇತ್ತು ನಾಲ್ವಡಿ ವೆಂಕಟಪ್ಪ ನಾಯಕನ ಹತ್ರ ಅಂತಂದರೆ ಕ್ಯಾಪ್ಟನ್ ನ್ಯೂಬೇರಿಯನ್ನು ಕೊಂದು ಸಮಾಧಿಯನ್ನು ಮಾಡಿದ್ದಷ್ಟೇ ಅಲ್ಲದೆ ಆ ರುಂಡವನ್ನು ತೆಗೆದುಕೊಂಡು ಸುರಪುರದಕ್ಕೆ ಹೋಗ್ತಾನೆ ಸ್ನೇಹಿತರೆ. ಸುರಪುರಕ್ಕೆ ಹೋಗಿ ಸುರಪುರ ಸಂಸ್ಥಾನದ ಮುಖಾಂತರ ಇಡೀ ಸುರಪುರದ ತುಂಬೆಲ್ಲ ಮೆರವಣಿಗೆಯನ್ನು ಮಾಡ್ತಾರೆ ರುಂಡವನ್ನು ಹಿಡ್ಕೊಂಡು. ಬ್ರಿಟಿಷರನ್ನು ಕೊಂದು ಕ್ಯಾಪ್ಟನ್ ನ್ಯೂಬೇರಿಯ ರುಂಡವನ್ನು ಸುರಪುರದ ತುಂಬೆಲ್ಲ ಮೆರವಣಿಗೆಯನ್ನು ಮಾಡಿ ಅದನ್ನು ಒಯ್ದು ಸಮಾಧಿಯನ್ನು ಮಾಡಿದಂಥ ಸ್ಥಳವೂ ಕೂಡ ಇವತ್ತಿನವರೆಗೂ ಕೂಡ ನಾವು ಸುರಪುರದ ಹತ್ರ ಸಿಗ್ತಾ ಇದೆ ಸ್ನೇಹಿತರೆ. ಮುಂಡವನ್ನು ಸಮಾಧಿ ಮಾಡಿದಂತಹ ಸ್ಥಳ ನ್ಯೂಬೇರಿಯನ್ನು ಕೊಂದು ಯುದ್ಧ ಭೂಮಿಯಲ್ಲಿ ಸಮಾಧಿಯನ್ನು ಮಾಡಿದರೆ ಆತನ ರುಂಡವನ್ನು ಸುರಪುರದಲ್ಲಿ ವೈದ್ಯ ಸಮಾಧಿಯನ್ನು ಮಾಡಿದ್ದು ಕೂಡ ಇತಿಹಾಸದ ಮೂಲಕ ನಮಗೆ ದೊರೆತಾ ಇದೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಕ್ಯಾಪ್ಟನ್ ನ್ಯೂಬೇರಿಯ ರುಂಡವನ್ನು ಸಮಾಧಿ ಮಾಡಿದ ಐತಿಹಾಸಿಕ ಶೂರತ್ವದ ಕಥೆಯನ್ನು ಮುಂದಿನ ವಿಡಿಯೋದ ಮೂಲಕ ನಾವು ನೀವೆಲ್ಲರೂ ತಿಳಿದುಕೊಳ್ಳೋಣ ಸ್ನೇಹಿತರೆ. ಇಂತಹ ಐತಿಹಾಸಿಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ
ಬೆಲ್ ಬಟನ್ ಕ್ಲಿಕ್ ಮಾಡಿ ಜಾಹೀರಾತು.